ನಮಸ್ತೆ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ರಕ್ಷಾ ರಾಜೇಶ್ವರಿ ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್, ವಾಸ್ತು ಸ್ಪೆಷಲಿಸ್ಟ್, ಸ್ಪಿರಿಚುವಲ್ ಗುರು, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಇವತ್ತು ನಾವು ಶಿವ ಗಾಡ್ ಬಗ್ಗೆ ಮಾತಾಡೋಣ. ಶಿವ ಗಾಡ್ನ ನಾವು ಹೇಗೆ ಇಂಪ್ರೆಸ್ ಮಾಡ್ಬೋದು ಆ್ಯಂಡ್ ಶಿವ ಪೂಜೆ ಮಾಡೋದ್ರಿಂದ ನಮ್ಗೆ ಏನೇನು ಪ್ರಾಪ್ತಿ ಆಗುತ್ತೆ ಅಂತ. ಸೊ ಶಿವ ಫೇವ್ರೇಟ್ ಡೇ ಬಂದು ಮಂಡೆ. ಮಂಡೆ ಶಿವ ಪೂಜೆ ಮಾಡೋದ್ರಿಂದ ನಮಗೆ ವಿಲ್ ಗೆಟ್ ಬ್ಲೆಸ್ ಬೈ ಶಿವ. ಮತ್ತು ಶಿವಗೆ ಬಿಲ್ಪತ್ರ ನಾವು ಆಫರ್ ಮಾಡಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ. ಮಂಡೆ ಬಂದು ನಾವು ವೈಟ್ ಆರ್ ಯೆಲ್ಲೋ ಕಲರ್ ಕ್ಲಾತ್ ಹಾಕೊಳೋದ್ರಿಂದನೂ ನಮಗೆ ಲಕ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಫಸ್ಟ್ ಆಫ್ ಆಲ್ ಶಿವನ ನಾವು ಏನಕ್ಕೆ ಪೂಜೆ ಮಾಡಬೇಕಂದ್ರೆ ನಮಗೆ ಏನೇ ಹೆಲ್ತ್ ಇಶ್ಯೂಸ್ ಇರಲಿ, ಇಟ್ ವಿಲ್ ಬಿ ಕ್ಯೂರ್ಡ್. ಆಮೇಲೆ ಫಿಯರ್ ಆಫ್ ಡೆತ್ತಿಂದ ನಾವು ಈಚೆ ಬರ್ತೀವಿ. ಎನಿ ಡಿಸೀಸಸ್ ಇರ್ಬೋದು, ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ಸ್, ಎನಿ ಡಿಸೀಸಸ್ ವಿಲ್ ಬಿ ಹೀಲ್ ಬೈ ಲಾರ್ಡ್ ಶಿವ ಬೈ ಚಾಂಟಿಂಗ್ ಓಂ ನಮ ಶಿವ ಆ್ಯಂಡ್ ಮಹಾಮೃತ್ಯುಂಜಯ ಮಂತ್ರ. ಓಕೆ, ಅಷ್ಟೇ ಅಲ್ಲದೆ ನಮ್ಮದು ಚಾರ್ಟ್ನಲ್ಲಿ, ನಮ್ಮ ಹಾರೋಸ್ಕೋಪ್ನಲ್ಲಿ ಏನೇ ಒಂದು ದೋಷಗಳಿದ್ರೂ ಇಟ್ ವಿಲ್ ಬಿ ನಲಿಫೈಡ್ ಬೈ 99%. ಓಕೆ, ಮತ್ತು ನಾವು ಶಿವ ಪೂಜೆ ಮಾಡೋದ್ರಿಂದನೂ, ಶಿವ ಮಂತ್ರ ಚಾಂಟ್ ಮಾಡೋದ್ರಿಂದನೂ ನಮ್ಮ ರವಿ ಏನಾದರೂ, ನಮ್ಮ ಚಾಂಟ್ನಲ್ಲಿ ರವಿ ಇಸ್ ವೀಕ್ ಆಗಿದ್ರೂ, ಮತ್ತು ರವಿ ದಶಾನಲ್ಲಿ ನಾವು ಶಿವ ಪೂಜೆ ಮಾಡಿ ಶಿವ ಮಂತ್ರಗಳನ್ನ ಚಾಂಟ್ ಮಾಡೋದ್ರಿಂದನೂ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್. ಓಕೆ, ಶಿವ ಪೂಜೆ ಮಾಡೋದ್ರಿಂದ ಬರೀ ನಮ್ಗೆ ಹೆಲ್ತ್ ಅಲ್ಲ, ವಿ ವಿಲ್ ಗೆಟ್ ವೆಲ್ತ್ ಆಲ್ಸೋ ಆ್ಯಂಡ್ ಈಸ್ ಈಸಿಲಿ ಇಂಪ್ರೆಸ್ಡ್ ಗಾಡ್. ಶಿವ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ಭಕ್ತಿ ಆ್ಯಂಡ್ ನಮ್ಮ ಮಣಿಪುರ ಚಕ್ರ ವಿಲ್ ಗೆಟ್ ಆ್ಯಕ್ಟಿವೇಟೆಡ್. ನಾವು ಶಿವ ಪೂಜೆ ಮಾಡೋದ್ರಿಂದ, ಮಂತ್ರ ಹೇಳೋದ್ರಿಂದ ನಮ್ಮ ಮಣಿಪುರ ಚಕ್ರ ಏನಾದರೂ ಡಿಆಕ್ಟಿವೇಟ್ ಇದ್ದರೆ ಇಟ್ಸ್ ಆಟೋಮೆಟಿಕ್ಲಿ ಗೆಟ್ ಆ್ಯಕ್ಟಿವೇಟೆಡ್. ಸೊ ಫಸ್ಟು ನಿಮಗೆ ಗೊತ್ತಿರಬೇಕು, ನಾವು ಯಾವುದೇ ಒಂದು ಮಂತ್ರ ಹೇಳಿದಾಗ ಫಸ್ಟು ಮಂತ್ರ ಹೇಳೋಕ್ಕಿಂತ ಮುಂಚೆ ಸಂಕಲ್ಪ ತೊಗೊಳ್ಬೇಕು. ಸಂಕಲ್ಪ ಆದಮೇಲೆ ಏನಕ್ಕೆ ಕೇಳ್ತಿದ್ದೀರಾ ಅಂತ ಯು ಹ್ಯಾವ್ ಟು ಟೆಲ್. ಆಮೇಲೆ ಯಾವುದೇ ಮಂತ್ರ ಸಿದ್ಧಿ ಆಗಬೇಕು, ಆವಾಗಲೇ ಯು ಗೆಟ್ ರಿಸಲ್ಟ್. ಮಂತ್ರ ಸಿದ್ಧಿ ಈಸ್ ಮೋರ್ ದೆನ್ 10 lakhs ಆದ್ರೇ ನಿಮಗೆ ಮಂತ್ರಸ್ ವರ್ಕ್ ಆಗೋದು ಸ್ಟಾರ್ಟ್ ಆಗೋದು. ವೆನ್ ಯು ರೀಚ್ 10 lakhs ಓನ್ಲಿ ಯುವರ್ ಮಂತ್ರ ಸ್ಟಾರ್ಟ್ ವರ್ಕಿಂಗ್. ಎನಿ ಮಂತ್ರ ಶುಡ್ ಬಿ ರೀಚ್ 10 lakh, ದೆನ್ ಓನ್ಲಿ ಯು ಸಿ ದ ರಿಸಲ್ಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.